ಏನು ಪದ್ಮಾವತಿ ಮೇಡಮ್ ಪರ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀವಿ ಇವತ್ತು ಹೋಗಿದ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. 20 ವರ್ಷದಿಂದ ಶಾಸಕರಾದಂಥ ಸುರೇಶ್ ಕುಮಾರ್ ಅವರು ಯಾವ ಅಭಿವೃದ್ಧಿನೂ ಮಾಡಿಲ್ಲ. ಇವರು ಮೇಯರ್ ಆಗಿ 350 ದಿವಸದಲ್ಲಿ ಒಂದು ದಿನ ರಜೆ ಹಾಕ್ದಂಗೆ ಕೆಲಸ ಮಾಡಿದ್ದಾರೆ. ಅವರ ಅಭಿವೃದ್ಧಿ ನೋಡಿ, ಮಳೆಗಾಲ ಇರ್ಬೋದು, ಬೇಸಿಗೆಗಾಲ ಇರ್ಬೋದು, ಇದರಲ್ಲಿರ್ಬೋದು, ಚಳಿಯಿಂದ ಗಾಳಿ ಅಂದಿರ 2 ಗಂಟೆ 3 ಗಂಟೆ ರಾತ್ರಿಯೆಲ್ಲ ಹೋಗೋಕೆ ಕೆಲಸ ಮಾಡಿದ್ದಾರೆ. ಅದು ನೋಡಿ ಅವರಿಗೆ ಪಕ್ಷ ಒಂದು ಚುನಾವಣೆ ಸೀಟ್ ಕೊಟ್ಟಿದ್ದಾರೆ. ಅದೇ ರೀತಿ ಜನನೂ ಸ್ಪಂದಿಸ್ತಾ ಇದ್ದಾರೆ, ನೀವು ಒಳ್ಳೆ ಮೇಯರ್ ಆದ ಒಳ್ಳೆ ಕೆಲಸ ಮಾಡಿದ್ದೀರಾ, ಅದಕ್ಕೆ ನಿಮ್ಗೆ ಆರಿಸ್ತೀವಿ, ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ರೆಸ್ಪಾನ್ಸ್ ಇದೆ ಸರ್. ಈಗ 5 ವರ್ಷ ಒಳ್ಳೊಳ್ಳೆ ಅಭಿವೃದ್ಧಿಗಳನ್ನ ಕೊಟ್ಟಿದ್ದಾರೆ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರವರು ಮಾಡಿದ್ದಾರೆ. ಅದೇ ರೀತಿ ಜನನೂ ಸ್ಪಂದಿಸ್ತಾ ಇದ್ದಾರೆ, ಯಾರೋ ಒಬ್ಬರೊಬ್ಬರು ಮಾತಾಡ್ಬೋದು, ಆದರೆ ಎಲ್ಲ ಜನನು 95% ನಮ್ಮ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಒಲಿವಿದೆ. ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ, ಪದ್ಮಾವತಿ ಮೇಡಮ್ ಅವರು MLA ಆಗಿ ಆಗ್ತಾರೆ ಅಂತ ನಾವು ಅನ್ಸ್ಕೊಂಡಿದ್ವಿ. ನಾವು ಗೆಲ್ತೀವಿ ಖಂಡಿತ, ಯಾಕೆಂದರೆ ಇವತ್ತು ಸುರೇಶ್ ಕುಮಾರ್ 4 ಸರಿ ಆಗಿದ್ದಾರೆ, 4 ಮಿನಿಸ್ಟರ್ ಆಗಿದ್ದಾರೆ, ಅವರಿಗೆ ಒಂದು ಫೇಸ್ ಮಾಡ್ಬೇಕಂತ ಒಂದು ಇತ್ತು. ಆದರೆ ಇವತ್ತಿನ ದಿನದಲ್ಲಿ ಅವ್ರಿಗೆ ಅವರು ಸರಿ ಸಮಾನಾಗಿ ಹೋಗ್ತಾ ಇದ್ದೀವಿ ನಾವು ಗೆದ್ದೇ ಗೆಲ್ತೀವಿ ಅಂತ ಅನಿಸಿಕೆ ಆಗಿದೆ. ಯಾಕಂದರೆ ಅವರೇ ಪಕ್ಷದ ಅಂತ ಅವರ BJP ಕಾರ್ಪೊರೇಟರ್ಗಳಿರ್ಬೋದು, ಮಾಜಿ ಕಾರ್ಪೊರೇಟರ್ಗಳಿರ್ಬೋದು, ಅವ್ರಿಗೆ ಯಾರಿಗೂ ಮಾಡ್ತಾ ಇಲ್ಲ, ಎಲ್ಲ ನಮಗೆ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ಗೆ ಪದ್ಮಾವತಿ ಮೇಡಮ್ಗೆ ಮಾಡ್ತಾಯಿದ್ದಾರೆ, ಒಳ್ಳೆ ಮೇಡಮ್ ಅವರು ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಆಗಲಿ ಅಂದ್ಬಿಟ್ಟು ಅವರೇ ಮಾಡ್ತಾಯಿದ್ದಾರೆ. ಎಲ್ಲರೂ ನಾವು ಎಲ್ಲ ಕಾಂಗ್ರೆಸ್ ಅವರು ಅವ್ರ ಲೀಡರ್ ಎಲ್ಲ ಸೇರಿ ಮಾಡ್ತಾಯಿದ್ದೀವಿ. ಪದ್ಮಾವತಿ ಮೇಡಮ್ ಗೆದ್ದೇ ಗೆಲ್ತಾರೆ ಅಂತ ನಾನು ಅನಿಸಿಕೆ.